सरकार गमन इटूलू कूड़ा बालेन्स तीर्मान मान्य मुख्यमंत्री नेन्ने सुमार मूर गंटे सुदीर्घवाद चर्चे आगे बड़ा अर्थपूर्णवाद चर्चे आगे रचनात्मक सलहे तक तर्कबद्धवा वैज्ञानिक वाद कारण कैदे वो निर्धारद हिंदे वैज्ञानिक नलगटली ना तेजु नम निर्धार अदे निटली भाला तज्ञरबू हिरी अधिकारी सचिव एलू कूड़ा वाले अभिप्राय सलहे को अदर मेले अंतिम जीवन उल्सू जनजीवन कूड़ा मुंदु जीवनोपायकू कगबार्टली बैलेंसिंग आक्टन मान्य मुख्यमंत्री अंत नानुत इन कूड़ा ऐन मूरने दुड मटदली संख्य हेच्चाता है अद कड़े स्वल्प आतंक है हास्पिटलाइजेशन कड़मे समाधान इदे हास्पिटलाइजेशन कड़मे आगता निर्धार केवल एरडे वारदली एरडु वार वीकेंड अष्टे ना माडिरोदु इल्लिवरेगु क्रमगळु इदु मूरने वार इन्नु नावु कालिट्टिरोदु संख्ये हेच्चागता इदे आदरू कूड दाखलाति कडिमे इरोद्रिंद ई निर्णयवन्न तेगेदुकोंडिद्दारे आदरे अदु कूडनु जवाबदारियन्न अरितु नम्म जनर नडवळिके कूड इरबेकागुत्तदे मत्ते एनादरू आस्पत्रेगळ दाखलाति प्रमाण ಒಂದು ಕಾರಣಕ್ಕೇನಾದರೂ ಹೆಚ್ಚಾದರೆ ಆಗ ಸರ್ಕಾರಕ್ಕೆ ಬೇರೆ ಉಪಾಯ ಇರೋದಿಲ್ಲ ವೀಕೆಂಡ್ ಕರ್ಫ್ಯೂ ತೆರವಾದ ಮೇಲೆ ಸರ್ಕಾರದ ಕ್ರಮಗಳು ಬಿಗಿಯಾಗಿರುತ್ತೆ ಈಗ ವೀಕೆಂಡ್ ಕರ್ಫ್ಯೂ ತೆರವಾದ ಮೇಲೆ ಮಾರ್ಕೆಟ್ಗಳಲ್ಲ ಜನಜಂಗುಳಿ ಜಾಸ್ತಿ ಇದಕ್ಕೆ ಮಾರ್ಕೆಟ್ಗಳಲ್ಲ ಈಗ ನೀವು ತಮಿಳುನಾಡಲ್ಲಿ ಲಾಕ್ಡೌನ್ ಸಹ ಮಾಡಿದ್ರು ಸರ್ ಒಂದು ದಿವಸ ಮಾಡಿದ್ದಾರೆ ಸಂಡೆ ಮಾಡಿದ್ದಾರೆ ಇದೆಲ್ಲ ಚರ್ಚೆ ಆಗಿದೆ ನೆನ್ನೆ ನಾನು ಹೇಳಿದ್ನಲ್ಲ 3 ಗಂಟೆ ಚರ್ಚೆ ಅಂದ್ರೆ ತಾವು ವಿಚಾರ ಮಾಡಬಹುದು ಎಲ್ಲ ವಿಷಯಗಳು ಕೂಡ ಚರ್ಚೆ ಆಗಿದೆ ಹಾಸ್ಪಿಟಲೈಸೇಷನ್ ಆಸ್ಪತ್ರೆಯ ದಾಖಲಾತಿ ಪ್ರಮಾಣ ಗಡದಿಯವಾಗಿ ಹೆಚ್ಚಾದರೆ ಆಗ ನಾವು ಖಂಡಿತವಾಗಿಯೂ ಕೂಡ ಕೆಲವು ಕ್ರಮಗಳನ್ನು ಅಗತ್ಯವಾಗಿ ತೆಗೆದುಕೊಳ್ಳುವಂತದ್ದು ಅವಶ್ಯ ಆಗುತ್ತೆ ಸರ್ಕಾರಕ್ಕೆ ಆದರೆ ಅದನ್ನ ಆ ಒಂದು ಸ್ಥಿತಿನ ನಿರ್ಮಾಣ ಮಾಡುವಂತದ್ದು ನಮ್ಮ ಜನರ ಕೈಯಲ್ಲೂ ಕೂಡ ಇದೆ ನಮ್ಮೆಲ್ಲರ ಆರೋಗ್ಯ ನಮ್ಮ ಕೈಯಲ್ಲಿ ಇರಬೇಕಲ್ವಾ ನಾವು ಕೂಡ ಎಚ್ಚರದಿಂದ ನೋಡಿಕೊಳ್ಳಬೇಕಾಗುತ್ತದೆ ಹಾಗಾಗಿ ತಮ್ಮನ ತಾವು ತಮ್ಮ ನಡವಳಿಕೆಗಳಿಂದ ಸ್ವಲ್ಪ ಎಚ್ಚರವಹಿಸಿ ಇನ್ನೇನು 2 ರಿಂದ 3 ವಾರಗಳಲ್ಲಿ ಈ ಮೂರನೇ ಅಲೆ ಪ್ಲಾಟ್ಯೂ ಆಗಿ ಕಡಿಮೆ ಆಗುತ್ತಾ ಹೋಗುತ್ತೆ ಅಂತ ತಜ್ಞರ ಅಭಿಪ್ರಾಯ ಪಟ್ಟಿದ್ದಾರೆ ಅಲ್ಲಿವರೆಗೂ ಕೂಡ ತಾವೆಲ್ಲ ಕೂಡ ಎಚ್ಚರದಿಂದ ಇರಬೇಕು ಮಾಸ್ಕ್ಗಳನ್ನು ಧರಿಸಬೇಕು ಅಗತ್ಯವಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಅನಗತ್ಯವಾಗಿ ಗುಂಪುಗಳು ಯಾವುದೇ ಒಳಾಂಗಣದಲ್ಲಾಗಲಿ ಹೊರಾಂಗಣದಲ್ಲಾಗಲಿ ಯಾವುದೇ ಕಾರ್ಯಕ್ರಮಗಳನ್ನು 2-3 ವಾರಗಳ ಮಟ್ಟಿಗೆ ತಾವು ಮುಂದಕ್ಕೆ ಹಾಕಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೀನಿ ಸರ್ ಕೆಲವು ವೈದ್ಯರು ಬಲವಂತವಾಗಿ ಟೆಸ್ಟ್ ಮಾಡೋದು ಬೇಡ ಅಂತ ಏನು ಸಿಎಂ ಗೆ ಪತ್ರ ಬರೆದಿದ್ದೀವಿ ಈಗ ಆಲ್ರೆಡಿ ನಾವು ನೆನ್ನೆ ಗೈಡ್ಲೈನ್ಸ್ ಅನ್ನು ಇಶ್ಯೂ ಮಾಡಿದೀವಿ ICMR ನ ಗೈಡ್ಲೈನ್ಸ್ ಏನಿದೆ ಅದರ ನಿರ್ದೇಶನದಂತೆ ನಮ್ಮ ಇದು ಸಿಂಪ್ಟೊಮ್ಯಾಟಿಕ್ ಮತ್ತು ಇಂತ ಜನರಿಗೆ ಮಾತ್ರ ಟೆಸ್ಟ್ ಅನ್ನು ಮಾಡಿ ಅಂತ ICMR ನವರು ಹೇಳಿರೋದ್ರಿಂದ ಆ ಮಾರ್ಗಸೂಚಿಯನ್ನು ನಾವು ಕೂಡ ಪಾಲಿಸಬೇಕು ಅಂತ ಹೇಳಿ ನೆನ್ನೆ ಹೊಸ ಆದೇಶವನ್ನು ಹೊರಡಿಸಿದೆ ಸರ್ ಅಲ್ಲ ಕೆಲವು ಇದ್ರೆ ಹೇಳ್ತಾರೆ ಸರ್ ಬಲವಂತವಾಗಿ ಟೆಸ್ಟ್ ಬೇಡ ಮಾಡೋದು ಜನರಿಗೆ ಅದನ್ನ ಹೇಳ್ತಾ ಇದೀನಲ್ಲ ನಾನು ಹೇಳ್ತಾ ಇದೀನಿ ನೆನ್ನೆ ನಾನು ಒಪ್ತೀನಿ ಅದಕ್ಕೆ ಅನಗತ್ಯವಾಗಿ ಟೆಸ್ಟ್ಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಯಾರು ಸಿಂಪ್ಟೊಮ್ಯಾಟಿಕ್ ಇರ್ತಾರೆ ಅಂತವ್ರಿಗೆ ಮಾಡಬೇಕು ಅಂತೇಳಿನೆ ICMR ನವರು ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ ಅದರಂತೆ ಕೂಡ ಮಾಡ್ತೀವಿ ಸರ್ ಸಂಪುಟ ಪುನರ್ರಚನೆಗೆ ಒಂದಷ್ಟು ಅಸಮಾಧಾನಿತ ಶಾಸಕರು ದೆಹಲಿಗೆ ಹೋಗಿ ರೆಡಿ ಆಗಿದ್ದಾರೆ ಯತ್ನಾಳ್ ಇರಬಹುದು ರೇಣುಕಾಚಾರ್ಯ ಇರಬಹುದು ಅಂದ್ರೆ ಆದಷ್ಟು ಬೇಗ ಕೋವಿಡ್ 3ನೇ ಅಲೆ ಮಧ್ಯದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಹಾಗಾಗಿ ರಾಜಕಾರಣದ ಬಗ್ಗೆ ನಾನು ಏನು ಕೂಡ ಆ ಕಡೆ ಲಕ್ಷ್ಯ ಕೊಡಕ್ಕಾಗಿಲ್ಲ
ಅದೇನಾಗ್ತಾ ಇದೆ ಅನ್ನೋದು ಕೂಡ ನನಗೆ ಮಾಹಿತಿ ಇಲ್ಲ, ತಾವೇನಾದರೂ ಹೇಳಿದ್ರೆ ಕೇಳಿಸ್ಕೋಬೋದು.